ಸೆಕೆಂಡ್ ಹೆಡಿಂಗ್ ಥರ್ಡ್ ಕ್ವಶನ್. ಓಕೆ, ಈಗ ಒಂದು ಸಿಚುವೇಶನ್ ಕೊಟ್ಟಿದ್ದಾನೆ, ಅದನ್ನು ಕ್ವಾಡ್ರೆಟಿಕ್ ಈಕ್ವೇಶನ್ ಆಗಿ ಬರಿ ಅಂತ ಕೊಟ್ಟಿದ್ದಾನೆ. ಓಕೆ, ಅದನ್ನೇನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಕ್ವಾಡ್ರೆಟಿಕ್ ಈಕ್ವೇಶನ್ ಆಗಿ ಬರೆದ್ರೆ ಸಾಕಂತ ಹೇಳ್ತಾ ಇದ್ದಾನೆ. ಆ ಕ್ವಶನ್ ನೋಡ್ರಿ, ಏನು ಕೊಟ್ಟಿದ್ದಾನೆ, ರೋಹನ್ಸ್ ಮದರ್ ಈಸ್ 26 ಇಯರ್ಸ್ ಓಲ್ಡರ್ ದೆನ್ ಹಿಮ್. ಇಲ್ಲಿ ನೋಡ್ರಿ, ರೋಹನ್ಸ್ ಮದರ್ನ ಯಾರ ಜೊತೆ ಕಂಪೇರ್ ಮಾಡ್ತಾರೆ, ಈಸ್ 26 ಇಯರ್ಸ್ ಓಲ್ಡರ್ ದೆನ್ ಹಿಮ್. ರೋಹನ್ ಮದರ್, ಹಿಮ್ ಅಂದ್ರೆ ಯಾರಿಲ್ಲಿ, ರೋಹನ್. ರೋಹನ್ ಮದರ್ನ ಯಾರ ಜೊತೆ ಕಂಪೇರ್ ಮಾಡ್ತಾರೆ, ರೋಹನ್ ಜೊತೆ ಕಂಪೇರ್ ಮಾಡ್ತಾರೆ. ಸೊ ಅವನ್ನ ಎಕ್ಸ್ ಅಂತ ತಗೊಂಡ್ಬಿಡೋಣ. ಸೊ ಲೆಟ್ ರೋಹನ್ಸ್ ಪ್ರೆಸೆಂಟ್ ಏಜ್ ಬಿ ಎಕ್ಸ್ ಅಂತ ತಗೊಂಡ. ಓಕೆ, ಈಗ ಏನ್ ಇಲ್ಲಿ ಕೊಟ್ಟಿರೋದು, ರೋಹನ್ಸ್ ಮದರ್ ಈಸ್ 26 ಇಯರ್ಸ್ ಓಲ್ಡರ್ ದೆನ್ ಹಿಮ್, ಅಂದ್ರೆ ಅವನಿಗಿನ 26 ವರ್ಷ ಜಾಸ್ತಿ ಇದಾರಂತ ತಾನೆ. ಓಕೆ, ಸೊ ಅವಾಗ ಏನಾಗುತ್ತೆ, ರೋಹನ್ಸ್ ಮದರ್ ಪ್ರೆಸೆಂಟ್ ಏಜ್ ವಿಲ್ ಬಿ ಎಕ್ಸ್ ಪ್ಲಸ್ 26. ಓಕೆನಾ, ರೋಹನ್ ಏಜ್ ಎಕ್ಸ್ ಇದ್ರೆ ಅವ್ರ ಅಮ್ಮಂದ ಏಜ್ ಎಕ್ಸ್ ಪ್ಲಸ್ 26, ಯಾಕಂದ್ರೆ ಅವ್ರಕಿನ್ನ 26 ಇಯರ್ಸ್ ದೊಡ್ಡವರು ಇದ್ದಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಅವ್ನು ಕೊಟ್ಟರೆ ನೋಡ್ರಿ, ದ ಪ್ರಾಡಕ್ಟ್ ಆಫ್ ದರ್ ಏಜಸ್, ಅವ್ರ ಏಜ್ನ ಮಲ್ಟಿಪ್ಲೈ ಮಾಡೋಕಂತ ಯಾವಾಗಂತೆ, 3 ಇಯರ್ಸ್ ಫ್ರಮ್ ನೌ. ಓಕೆ, ಈಗ ನಾನೇನು ಮಾಡ್ತೀನಿ, ಫಸ್ಟ್ 3 ಇಯರ್ಸ್ ಫ್ರಮ್ ನೌ ಬರ್ಕೊಂಬಿಡ್ತೀನಿ. 3 ಇಯರ್ಸ್ ಫ್ರಮ್ ನೌ ಅಂದ್ರೆ ಏನು, 3 ಇಯರ್ಸ್ ಫ್ರಮ್ ನೌ ಅಂದ್ರೆ ಇವತ್ತಿಂದ 3 ವರ್ಷ ಆದ್ಮೇಲೆ. ಓಕೆ, ಅವಾಗ ರೋಹನ್ ಏಜ್ ಏನಾಗಿರುತ್ತೆ, ರೋಹನ್ ಏಜ್ ಏನಾಗಿರುತ್ತೆ, 3 ವರ್ಷ ಆದ್ಮೇಲೆ. ಇವಾಗ ಎಕ್ಸ್ ಇದೆ ಅಂದ್ರೆ ನೆಕ್ಸ್ಟ್ ಏನಿರುತ್ತೆ, 3 ವರ್ಷ ಆದ್ಮೇಲೆ ಎಕ್ಸ್ ಪ್ಲಸ್ 3 ಇರುತ್ತೆ, 3 ವರ್ಷ ಜಾಸ್ತಿ ಆಗಿರುತ್ತೆ. ಅದೇ ರೀತಿ ರೋಹನ್ ಮದರಿಗೆ ಕೂಡ 3 ವರ್ಷ ಜಾಸ್ತಿ ಆಗಿರುತ್ತಾನೆ. ರೋಹನ್ ಮದರ್ ಏಜ್ ಇಸ್ ಈಕ್ವಲ್ ಟು, ಇವಾಗ ಎಷ್ಟಿತ್ತು, ಎಕ್ಸ್ ಪ್ಲಸ್ 26 ಇತ್ತು, 3 ವರ್ಷ ಆದ್ಮೇಲೆ ಅವರಿಗೂ 3 ವರ್ಷ ಜಾಸ್ತಿ ಆಗುತ್ತೆ. ಸೊ ಎಕ್ಸ್ ಪ್ಲಸ್ 26 + 3 ಎಷ್ಟಾಯ್ತು, ಇದು 26 + 3 = 29 ಆಯ್ತು. ಓಕೆನಾ, ಈಗ ಒಂದು ಕೊಟ್ರೆ ನೋಡಿ, ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ 3 ಇಯರ್ಸ್ ಫ್ರಮ್ ನೌ ಅಂದ್ರೆ 3 ಇಯರ್ಸ್ ಆದ್ಮೇಲೆ ಅವ್ರ ಇಬ್ಬರು ಏಜ್ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಏನು, ಎಕ್ಸ್ ಪ್ಲಸ್ 3 × x + 29 ಮಾಡಿದ್ರೆ, ಓಕೆ, ಇವರಿಬ್ಬರು ಏಜ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತಂತೆ, 360 ಬರುತ್ತಂತೆ. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ, x × x = x². ಓಕೆ, +×+ x × 29 = 29x ಆಯಿತು. ಓಕೆ, ಈಗ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ +×+ 3×x = 3x. ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ +×+ 3×9 = 27, 2 carry 3×2 = 6, 6+2 = 8 ಆಯಿತು. ಓಕೆ, = 360. ಈಗ ನೋಡ್ರಿ, x² ಇವರಿಬ್ಬರನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, +32x + 87. ಈ +360 ಕಡೆ ಬಂದರೆ −360 = 0 ಆಯಿತು. ಓಕೆ, x² + 32x. ಈಗೇನು ಮಾಡ್ತೀವಿ, ಇವರಿಬ್ಬರನ್ನ ಸಾಲ್ವ್ ಮಾಡೋಕ್ಕಂದ್ರೆ ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, ಸಪ್ರಾಕ್ಟ್ ಮಾಡ್ತೀವಿ. 360 + 87 ಹೋದ್ರೆ ಏನಾಗುತ್ತೆ, 10 + 7 ಹೋದ್ರೆ 3 ಆಯಿತು. ಓಕೆ, ಇದೇನಾಯ್ತು, ಇದು 5 15 + 8 ಹೋದ್ರೆ 7 ಆಯಿತು. ಓಕೆ, ಇದೇನಾಯ್ತು, 2 ಆಯಿತು 273 ಆಯಿತು. ಓಕೆ, ಈಗ ಇದು ನೀವು ನೋಡ್ರಿ, ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆಲ್ಲ, ಹೈಯೆಸ್ಟ್ ಪವರ್ 2 ಇದೆ, ಆಮೇಲೆ ಯಾವ ಫಾರ್ಮಲ್ಲಿ ಇದೆ, ಇದು ax² + bx + c = 0 ಇದೆ. ಸೊ ಇದೇ ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಈ ಸಿಚುವೇಶನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅದು, ಅದನ್ನು ಸಾಲ್ವ್ ಮಾಡಿದ್ರೆ ಇಬ್ಬರು ಏಜು ಕಂಡುಹಿಡಿಬೋದು.